ಅತಿಥಿ ಉಪನ್ಯಾಸಕರನ್ನು ಕಾಯಂಗೊಳಿಸಲು ಒತ್ತಾಯಿಸಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ. ವಿಧಾನಕ್ಕೆ ತೋರಿ ಅತಿಥಿ ಉಪನ್ಯಾಸಕರ ಹೋರಾಟಕ್ಕೆ ಅತಿಥಿ ಉಪನ್ಯಾಸಕರ ಹೋರಾಟಕ್ಕೆ ಉಪನ್ಯಾಸಕರನ್ನು ಅತಿಥಿ ಉಪನ್ಯಾಸಕರನ್ನು ದಾವಣಗೆರೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾರ್ಯವನ್ನು ಮಾಡುತ್ತಿರುವ ಅತಿಥಿ ಉಪನ್ಯಾಸಕರನ್ನು ಕಾಯಂಗೊಳಿಸಲು ಒತ್ತಾಯಿಸಿ ಜಿಲ್ಲೆಯ ಅತಿಥಿ ಉಪನ್ಯಾಸಕರು ಪ್ರತಿಭಟನೆಯನ್ನು ನಡೆಸಿದರು. ಅತಿಥಿ ಉಪನ್ಯಾಸಕರ ಸಂಘದ ಚನ್ನಗಿರಿ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಅವರು ಈ ವೇಳೆ ಮಾತನಾಡಿ, ತರಗತಿಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆಯನ್ನು ಮಾಡುತ್ತಿದ್ದೇವೆ. ಸುಮಾರು 20 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರನ್ನು ಸರ್ಕಾರ ಕಾಯಂಗೊಳಿಸುವ ಮೂಲಕ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಅತಿಥಿ ಉಪನ್ಯಾಸಕರು ಇವತ್ತು ರಾಜ್ಯದಾದ್ಯಂತ ಸುಮಾರು 23 ನವೆಂಬರ್ 23ನೇ ತಾರೀಕಿನಿಂದ ರಾಜ್ಯದಾದ್ಯಂತ ಹೋರಾಟ ಮಾಡಬೇಕು ಅಂತೇಳಿ ಪಾಲ್ಗೊಂಡಿದ್ದೀವಿ. ಎಲ್ಲರೂ ಕೂಡ ನಮ್ಮ ತರಗತಿಗಳನ್ನು ಬಹಿಷ್ಕರಿಸಿ ಕಾಲೇಜುಗಳ ಮುಂದೆ ನಮ್ಮ ಹೋರಾಟವನ್ನು ಆರಂಭ ಮಾಡಿದ್ದು ಉದ್ದೇಶ ಇಷ್ಟನೇ. ಸುಮಾರು 10-15-20 ವರ್ಷಗಳಿಂದ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ನಾವು ಕೂಡ MEA MCOM MSc ಅಂತಹ ಪದವಿಗಳನ್ನು ಮಾಡ್ಕೊಂಡಿದ್ದೀವಿ. ನೆಟ್ಟು ಸ್ಲೆಟ್ಟು PhD ಅಂತಹ ಅರ್ಹತೆಗಳನ್ನು ಗಳಿಸ್ಕೊಂಡಿದ್ದೀವಿ. MPhil ಅರ್ಹತೆಗಳನ್ನು ಗಳಿಸ್ಕೊಂಡಿದ್ದೀವಿ. ಆದರೆ ಸರ್ಕಾರ ನಮ್ಮನ್ನು ಅತಿಥಿ ಉಪನ್ಯಾಸಕರನ್ನಾಗಿ ನೇಮಕ ಮಾಡಿಕೊಂಡು ಭಾಳಷ್ಟು ಕಡಿಮೆ ಸಂಬಳಕ್ಕೆ ದುಡಿಸ್ಕೊಳ್ತಾ ಇದೆ. ಇವತ್ತು ಕಾಯಂ ಉಪನ್ಯಾಸಕರಿಗೆ 1 ಲಕ್ಷ 2 ಲಕ್ಷ 3 ಲಕ್ಷದಷ್ಟು ಸಂಬಳವನ್ನು ಕೊಡ್ತಾರೆ. ಅವರ ಕೆಲಸ 16 ಗಂಟೆ ವಾರಕ್ಕೆ, ನಮಗೆ 15 ಗಂಟೆ ವಾರಕ್ಕೆ ಕೆಲಸ. ಆದರೆ 26,000 28,000 30,000 32,000 ಅಂತೇಳಿ ಅವರವರ ಅರ್ಹತೆಗೆ ಅನುಗುಣವಾಗಿ ಸಂಬಳವನ್ನು ವಿಂಗಡಣೆ ಮಾಡಿ ನಮ್ಮನ್ನು ದುಡಿಸಿಕೊಳ್ಳುವಂತಹ ಒಂದು ಬಹುದೊಡ್ಡ ಆಧುನಿಕ ಜೀತ ಪದ್ಧತಿ ಒಳಗಡೆ ನಮ್ಮನ್ನು ತಳ್ತಾ ಇದೆ. ಇವತ್ತೇನಾಗಿದೆ, ಇವತ್ತು ಸರ್ಕಾರ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದಿದ್ದಾರೆ ಸಿದ್ದರಾಮಯ್ಯನವರು, ಹಿಂದೆ ಅವರ ಪಕ್ಷದ ಪ್ರಣಾಳಿಕೆಯಲ್ಲಿ ಹೇಳಿಕೊಂಡಿದ್ದಾರೆ. ಯಾಕೆ ಅಂತೇಳಿದರೆ ನಾವೇನಾದರೂ ಕೂಡ ಅಧಿಕಾರಕ್ಕೆ ಬಂದರೆ ನಾವು ಅತಿಥಿ ಉಪನ್ಯಾಸಕರನ್ನು ಕಾಯಂ ಮಾಡ್ತೀವಿ. ಸ್ವಾಮಿ, ಇವತ್ತು ನೀವು ಅಧಿಕಾರಕ್ಕೆ ಬಂದು ಸುಮಾರು 6 ತಿಂಗಳ ನಂತರ ಮೇಲಾಯಿತು. ದಯವಿಟ್ಟು ನಮ್ಮನ್ನು ಕೂಡ ಮನುಷ್ಯರಂತೆ ಕಾಣಿ. ನೀವು ಕಾಯಂ ಮಾಡೋ ವಿಚಾರದಲ್ಲಿ ಏನಾದರೂ ಕೂಡ ಸ್ಪಷ್ಟವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ. ನಮಗೂ ಕೂಡ ಹೆಂಡತಿ ಮಕ್ಕಳು ಮನೆ ಕುಟುಂಬ ವೃದ್ಧರು ತಂದೆ ತಾಯಿಗಳು ಎಲ್ಲರೂ ಇದ್ದಾರೆ. ನಮ್ಮ ಜೀವನವನ್ನು ಕೂಡ ನಿರ್ವಹಣೆ ಆಗಬೇಕು. ನಾವು ಉದ್ದಿಸಿದಂಥ ಮಕ್ಕಳೆಲ್ಲ ಇವತ್ತು IAS ಆಫೀಸರ್ಸ್ ಆಗಿದ್ದಾರೆ, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಇದೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕ ಆಗಿದ್ದಾರೆ. ನಮ್ದೆಂಥ ಪರಿಸ್ಥಿತಿ ಇದೆ ಅಂತೇಳಿದರೆ, ಇವತ್ತು ನಮ್ಮ ವಿದ್ಯಾರ್ಥಿಗಳ ಬಳಿ ಹೋಗಿ ನಾವಿವತ್ತು ನಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನು ಪ್ರತಿ ವರ್ಷ ವೆರಿಫಿಕೇಷನ್ ಮಾಡುವಂಥ ಸಂದರ್ಭ ಬಂದಿದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಮನುಷ್ಯನಿಗಿರುವಂತಹ ಮೌಲ್ಯಗಳನ್ನು ಏನಾದರೂ ಕೂಡ ನಾವು ಎತ್ತಿಡಿತೀವಿ, ಡೆಮೋಕ್ರಸಿಯನ್ನು ನಾವು ಇವತ್ತು ಎತ್ತಿಡಿತಾ ಇದ್ದೀವಿ ಅಂತೇಳಿದರೆ, ಫಸ್ಟು ಈ ಕೆಲಸ ಮಾಡ್ತಾ ಇರತಕ್ಕಂಥ ಈ ಥರದ ಅತಿಥಿ ಉಪನ್ಯಾಸಕರಿಗೆ ಫಸ್ಟ್ ನ್ಯಾಯ ಕೊಡಲಿ ಸರ್ಕಾರ. ನಾವು ಒಟ್ಟು 13,500 ಜನ ಇದ್ದೀವಿ ರಾಜ್ಯದಲ್ಲಿ. ನೀವು ವಾರಕ್ಕೆ ಎಷ್ಟು ಗಂಟೆ ಕೆಲಸ ಮಾಡ್ತೀವಿ? ಈಗ ನಮಗೆ ಕಳೆದ ವರ್ಷ 8 ಗಂಟೆ ವರ್ಷಕ್ಕೆ ವಾರಕ್ಕೆ 8 ಗಂಟೆ ಮತ್ತು 10 ಗಂಟೆ ಕೆಲಸ ಕೊಟ್ಟು 11,000-13,000 ಸಂಬಳ ಕೊಡ್ತಾ ಇದ್ದೀವಿ. ನಾವು ಇದೇ ಥರ ಪ್ರೊಟೆಸ್ಟ್ ಮಾಡಿದ್ರಿಂದ ಸರ್ಕಾರ ಒಂದು ತೀರ್ಮಾನವನ್ನು ಕೈಗೊಳ್ತು, 8 ಗಂಟೆ ಮತ್ತು 10 ಗಂಟೆ ಕೆಲಸವನ್ನು 15 ಗಂಟೆ ಮತ್ತು 19 ಗಂಟೆ ಅಂತೇಳಿ ಕೆಲಸ ಮಾಡಿ ಇಬ್ಬರು ಮಾಡೋ ಕೆಲಸನ ಒಬ್ಬನಿಗೆ ಕೊಟ್ಟು 11,000-13,000 ಸಂಬಳ ಇದ್ದಿದ್ದನ್ನು 26,000-28,000-32,000 ಸಂಬಳ ಮಾಡಿದೆ. ಸರ್ಕಾರ ಏನು ತೀರ್ಮಾನ ಮಾಡ್ತು, ಮುಷ್ಕರವನ್ನು ಇವ್ರನ್ನ ಹೊಡೆದಾಕಬೇಕು ಅಂತೇಳಿ ಸುಮಾರು 7,000 ಜನ ಅತಿಥಿ ಉಪನ್ಯಾಸಕರ ಕೆಲಸ ನಿರ್ವಹಿಸ್ತಿದ್ದವ್ರನ್ನ ಮನೆಗೆ ಕಳಿಸಿ ಇನ್ನು ಉಳಿದಂಥವರಿಗೆ ಅವ್ರ ಸಂಬಳನ ನಮಗೆ ಕೊಟ್ಟು ಇಲ್ಲಿ ಒಂದಷ್ಟು ಮಾನದಂಡಗಳನ್ನು ಇಟ್ಟು ಕೆಲವರನ್ನು ಮಾತ್ರ ಒಳಗೆ ತಗೊಂಡು ಇನ್ನುಳಿದವ್ರನ್ನೆಲ್ಲ ಹೊರಗುಳಿಸುವಂಥ ಕೆಲಸವನ್ನು ಮಾಡಿದ್ರು. ಏನು ಮಾಡ್ತಾ ಇದ್ರಿ ಹಿಂದಿನ ಸರ್ಕಾರ? ಈಗ ಅದೇ ಪರಿಸ್ಥಿತಿ ಮುಂದುವರಿತಾ ಇದೆ. ಇಲ್ಲಿರುವಂಥವರೆಲ್ಲರೂ ಕೂಡ ನಿವೃತ್ತಿ ಅಂಚಿನಲ್ಲಿದ್ದಾರೆ. ಸುಮಾರು 35-40-50-55-60 ವಯಸ್ಸಿನವರಿಗಿದ್ದಾರೆ. 60 ವರ್ಷ ಆದ ತಕ್ಷಣವೇ ನೀವು ಅತಿಥಿ ಉಪನ್ಯಾಸಕರು ನಿವೃತ್ತಿ ಆಗ್ರಿ ಅಂತ ಹೇಳುತ್ತೆ ಸರ್ಕಾರ. ಮತ್ತು ನಿವೃತ್ತಿ ಆದಮೇಲೆ ಅವ್ರ ಜೀವನಕ್ಕೆ ಏನು ಬರುತ್ತೆ? ಪಿಂಚಣಿ ಇಲ್ಲ, ಯಾವುದೇ ನಿವೃತ್ತಿ ವೇತನಗಳಿಲ್ಲ. ಶಿವಕುಮಾರ್ ಚನ್ನಗಿರಿ, ನಾವು ಸಂಘದ ತಾಲೂಕು ಅಧ್ಯಕ್ಷರು.